Oh,
ಸುಖವಾಗಿ ಹೋಗ್ತಿರುವೆಯಲ್ಲ. ನಾನು ನಿಷ್ಕಾರಣವಾಗಿ ಹಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ. ನಿಮ್ಮನ್ನು ಯಾರಾದರೂ ದುರ್ವಾಕ್ಯವನ್ನಾಡಿದರೆ, ಅಪಮಾನ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ವಿಧಾತ ಇಂತಹ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಸ್ತ್ರೀಹರ ಪರೋಧಿರತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ಜೀವನದಲ್ಲಿ ಪಣವಾಗಿಟ್ಟು ಸೊಲ್ಲುವುದಾಗಿ ಆ ನಿನ್ನ ಋಷಿಗಳು ಆಜ್ಞಾಪಿಸಿದರೆ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಬಂಡ ಪತಿಗಳನ್ನು. ಹಣ್ಣನ್ನು ಮಾಡಿದ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಹಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಹಾದದ್ದು ಹಾಗೆ ಹೋಯಿತು. ಈ ದಿನ ದುಃಖಿಸಲು ಕೋಣವೇನು ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವೇನು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ. ಅದು ಹಿಂದಿನ ಮಾತು. ಬೋರ ಕಾಲದಲ್ಲಿ ಕೋಳದ ಕಾಲ ಬೈರವ ಬಂದರೂ ಬಿಡೆ ಪ್ರಿಯತವೇ. ಬೋರ ಕಾಲದಲ್ಲಿ ಕೋಳದ ಕಾಲ ಬೈರವ ಬಂದರು ಸಿಗದೆ ಬಿಸಡಲು ಶೋಸಲರು ಪ್ರಿಯತವೇ. ಸಿಗದೆ ಬಿಸಡಲು ಶೋಸಲರು ಅಪರಿಮಿತ ಅಭಿ ಸಂತಸದಲ್ಲೇಕೆ ಚಿಂತಿಸಲಿ ಸಾಕು ಬಿಡು ಬಿಡು ಪ್ರಿಯತವೇ. ಏಕೆ ಚಿಂತಿಸಲಿ ಪೌರವರ್ಗದ ಮನವ ಮರೆತು ಪಠಿಸಿ ಬರುವೆ ಪ್ರಿಯತಮೇ. ಕದಲದಲ್ಲಿ ಪೌರವರ್ಗದ ಮನವ ಮರೆತು ಪಠಿಸಿ ಬರುವೆ. ಇಡು ಚಿಂತೆಯ ಸುರೂಪದಯೋ ಇಡು ಚಿಂತೆಯ ಸುರೂಪದಯೋ ಅಪರಿಮಿತ ಅಭಿಸಂತಸದಲ್ಲಿ ಸಾಕು ಬಿಡು ಬಿಡು ಪ್ರಿಯತಮೇ. ಏಕೆ ಚಿಂತಿಸಲಿ ಅದು ಹಿಂದಿನ ಮಾತು. ನಾನೀಗ ಯಾರೋ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ ಪ್ರಿಯ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಅಸ್ತಿನಾಮೆ ದೇವಿ ದರ್ಶನಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೀಡಲು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನು? ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು. ಏರು ದುರ್ಯೋಧನೊಡನೆ ಪರಿಹಾಸ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿ ಕಾಂಗ್ರೆಸ್ ವಿಲ್ಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರಿಕಿದ ಹಿಂದಿಗಿದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದನು. ಅದಿರಲಿ, ಓ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಬಾಬು ಪಾಂಚಾಲಿ ಬಾಬು, ಚಮತ್ಕಾರವಾದ ಉತ್ತರ. ನೀನು ನನ್ನ ಸಂಗಡ ಕದನ ವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದರೆಂದು ಭಾವಿಸಿದ್ದೆನು. ನೆನಪಿದೆಯೇ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದರಲ್ಲವೇ? ಪುನಃ ನನ್ನ ಈ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಉಪೇಕ್ಷಿಸುವುದ? ಆಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿರಲ್ಲ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನಾಗುವುದು? ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಈಗ ನಾನು ಯಾರೋ ಆಜ್ಞಾಧಾರಕರು ಅಲ್ಲ. ಶಾಂತಿಯನ್ನು ಬಯಸುವ ಸಂಧಿಯ ಪ್ರಸ್ತಾಪದಲ್ಲಿ ನಾನು ಮಾತ್ರ ಯುದ್ಧವನ್ನು ಬಹಳ ಹಾತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರ್ವಹಿಸ್ಟರನು ದುರ್ಯೋಧನ ಹಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ಹಾಲು ಮಾತ್ರ ಕ್ಷಮಿಸುವುದಿಲ್ಲ. ಬಹಳ ಬಹಳ ಕೆಲಸ.
ಮಾಡಿ ಇವನ್ನ ಲೋಕ್ತೆ ನೋಡೋಣ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆಯೇ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಭೀಮಸೇನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣದ ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡೋದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮಾಧಾನ ಪಡಿಸುವುದು ನನಗೂ ಒಂದೊಂದು ಸಾರಿ ಸಾಧ್ಯವಿಲ್ಲ. ಸಹೋದರ, ಭೀಮಸೇನ ನನ್ನಲ್ಲಿಯೂ ಕೋಪ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿದ ಕೇಶರಾಶಿಯೇ ಉತ್ತರವನ್ನು ಕೊಡಬಲ್ಲದಲ್ಲವೇ? ಪುನಃ ನನ್ನನ್ನೇಕೆ ಕೇಳುವಿರಿ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನೆ. ಅದನ್ನು ಈಗಲೇ ಇಲ್ಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿದ್ದರೂ ಇರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸಿದರು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡು ರಾಜ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ಇವೆರಡೆಯ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ಆಳೇ ಮಾಡುವೆನು. ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ.
ಶಾಂತನಾಗು. ಕೋಪ ಮಾಡಬೇಡ ಅಣ್ಣ, ಧರ್ಮಜನವು ನಮ್ಮೆಲ್ಲರಿಗಿಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಹೂಡುವುದು ಅನುಚಿತ. ಪಾಂಚಾಲಿ ಮಾನಿನಿ ಮನದ ವೇದನೆ ನೀಗಿಸೋ ಸಮಯ ವಿದಂತರಿತೆಯ ತರುಣಿ ಜನಮ್ಮಯ ನಿರ್ಮಲ ಭಾತು ಮೀರುವುದನು ಚೇತ ಪರಿಕಿಸದೆ ನುಡಿಯ ಮೀರುವುದನು ಚೇತ ಪರಿಕಿಸದೆ ನುಡಿಯ ಸಹಿಪುದು ಮನದನು ತಾಪವ ತರುಣಿ ಕಾರ್ಯ ಸಾಧಿಸಿ ಕೋಮಲ ಹೃದಯ ಕೊರಗಲು ಇದಕ್ಕೇನು ಹೇಳಿವೆ ಪಾಂಚಾಲಿ? ಧರ್ಮ ಅಧರ್ಮವೆಂದು ಕ್ಷತ್ರಿಯ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧದಷ್ಟೇ ಶಾಂತಿ ರಕ್ಷಣೆ ಕೂಡ ಕ್ಷತ್ರಿಯ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅಜ್ಞಾನಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತೆ. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ನಡೆಸುತ್ತಿದ್ದೇನೆ. ರಾಜೇಂದ್ರ, ಧಾಮಿನನ್ನು ಸಂಧೆಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಇನ್ನು ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ವಾಸುದೇವ, ಜಯ ಜಯ ಕೇಶವ. ಏನೇ ಕೋಲಾಹಲ, ಏನೇ ಕೋಲಾಹಲ! ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೇನೂ ಇಲ್ಲ. ನಿಮ್ಮ ವರ್ಷವರ್ತನೆ ಪುರಸ್ಕಾರವನ್ನು ನೀವೇ ಪಂಜಿಸಿರಿ. ಅದರಲ್ಲಿ ಈ ಭೀಮರು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನನಗೆ ತೋರಿದ ನಾನೇ ಮಾಡುವೆನು. ಪ್ರಭು, ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ಆತನಿಂದ ರಾಜ್ಯಸಭೆಯಲ್ಲಿ ನಡೆದ ಸಮಾಚಾರವನ್ನು ತಿಳಿದುಕೊಂಡು ಪುನಃ ನಿಮ್ಮಿಷ್ಟದಂತೆಯೇ ಪ್ರಯತ್ನಿಸಿರಿ. ಗಣಶಾಮ ಸುಂದರ ನವಲೋಕ
ವಿಜಯ ಶಾಲಿಗಳಾಗಿರಿ ಪಾಂಡುಪುತ್ರರೇ. ವಾಸುದೇವ, ಓದ ಕಾರ್ಯವೇನಾಯಿತು? ಓದವನಾರು? ಕೃಷ್ಣನಲ್ಲವೇ. ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು? ಸಂದೇಹ ವಿಚಾರ ನಡೆಯುತ್ತೇ ದೇವ. ಓಹೋ, ನಡೆಯಿತು ನಡೆಯಿತು. ಇಂದು ನನಗೆ ಇಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನೋಡೇ ಮಾಡು. ಪ್ರಿಯ, ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ವಾಸುದೇವ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ, ನಿನ್ನ ಈ ಸಮಸ್ಯೆಯ ಮಾತುಗಳು ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸರೂಪದಲ್ಲಿ ಅರ್ಜುನನು ಪಡೆದೊಟ್ಟನು. ಇನ್ನುಳಿದ 4 ಸೇರೆಯನ್ನು ಉಳಿಸಲು ಅಪೇಕ್ಷಿಸುವೆಯ. ಯಾದವಾಗ್ರಿಣಿ, ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ಹೇಳಿರಲಿಲ್ಲವೇ? ಸ್ವಾಭಿಮಾನ ಶೂನ್ಯ ಸಂಧಾನದೊಡನೆ ಎಂತಹ ಸಂಬಂಧ ಇರುವುದು? ಅತ್ಯಂತವಾದ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಹೋ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತೆ. ಕೃಷ್ಣ, ಸಾಧಿಸಿದೆ, ಬಹಳ ಚೆನ್ನಾಗಿ ಸಾಧಿಸು. ಸೋದರರೇ, ನಿಮ್ಮಿಯ ಪೌರುಷವರ್ತನೆ ಪುರಸ್ಕಾರವನ್ನು ನೀವೇ ಭಂಜಿಸಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಭಂಜಿಸುವುದಿಲ್ಲ. ಯಾದವಾಗ್ರಿಣಿ, ನೀನು ನಿರಾಶಳಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಡಲು. ಭೀಮಸೇನ, ನಿಲ್ಲಯ್ಯ, ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಹೋಗದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಹೇರು ದುರ್ಯೋಧನನ ಸಂದೇಶ?
ಹೋಗುವುದರೆ ಅದರ ಉದ್ದೇಶವು ಸಂಧಿ ಹೋಗಿರಲಾರು. ಹೇಳ ಕೃಷ್ಣ, ಏನೋ ಸಂದೇಶ. ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ನೀನು ಕೈ ಕಟ್ಟಿಕೊಂಡು ಕೂರಬೇಕು. ಇಲ್ಲ ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೊಂಡರೆ ಆ ಪ್ರಿಯವಾದ ಸಂದೇಶವನ್ನು ಸಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಹೋಗಲಿ, ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಆಗಬಹುದು ಯಜ್ಞಮಾಯಿ, ಯಜ್ಞಸೇನಿ, ನಾನು ಹೇಳಿದಂತೆಯೇ ನೀನು ಮಾಡಬೇಕು. ಕಣ್ಣಯ್ಯ, ನಿನ್ನ ಮಾತನ್ನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಅಗ್ಗವನ್ನು. ಇದರಿಂದ ಏನು ಮಾಡಲಿ? ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರಿಹಾಸ್ಯವಲ್ಲ ಸಹೋದರಿ, ಶತ್ರುಗಳ ಎಡೆ ಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಅದರಂತೆ ನೀನು ನಿನ್ನ ಪತಿಯ ಕರಗಳನ್ನು ಬಂಧಿಸುವುದು ಬರುವುದು ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂಧಿಯನ್ನು ಕೇಳುವ ಇಚ್ಛೆ ಇದ್ದರೆ. ಓಜಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹಾಗೆ ಆಗಲಿ. ಅಣ್ಣ, ಬಂಧಿಸಿರುವೆನು. ಈಗ ಕೇಳಿರೆಲ್ಲರೂ, ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ಯಾರು ದುರಾತ್ಮರು? ಮತ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆಯನ್ನು ಮಾಡಿದನು, ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಓಂಚಾಳಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ನನ್ನ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಕುನ್ನಿಕ್ಕಿದವರು ಈ ರೀತಿ ಅಪಮಾನ ಮಾಡುತ್ತಿದ್ದಾರೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಣ್ಣ ಭೀಮಸೇನ, ನನ್ನ ಉತ್ತರವನ್ನು ಕೇಳುತ್ತಿರುವೆಯಾ? ನನ್ನ ಉತ್ತರವೇನೆಂದರೆ, ಘೋರವಾದ ಸಮರ, ಆ ಗುರುಕುಲವೇ ಸಂಹಾರ. ಇದೇ ನನ್ನ ಉತ್ತರ ಅಣ್ಣ, ಇದೇ ನನ್ನ ಉತ್ತರ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಪ್ರಶ್ನೆಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತನು ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ.
ವೀರ ರತಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ವಾಸುದೇವ, ಕೊನೆಗೂ ಮಹಾಯುದ್ಧವೇ ಪ್ರಾರಂಭವಾಯಿತೆ. ಕೃಷ್ಣ ಧರ್ಮದ
ವಾಸುದೇವ. ಈ ಸಂದೇಶಕ್ಕೆ ನಮಗಾಗಿ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ನಮ್ಮ ಮುಂದೆ ಬಂದು ನಿಂತಿದೆ ಯುದ್ಧ. ವಾಸುದೇವ, ನೀನು ತಿಳಿದಿರುವೆ ನಾನೀ ಯುದ್ಧವನು ಎಂದು ಅಪೇಕ್ಷೆ ಪಟ್ಟವನ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ನಡೆಸಲು ಇನ್ನು ಮುಂದೆ ನಿಮ್ಮೆಲ್ಲರ ಇಚ್ಛೆ ಇದ್ದಂತೆ ಮಾಡಮುಕುಂದ. ನನ್ನ ಕೈಗಳಲ್ಲಿ ಬಿಚ್ಚು ಅಗ್ರಜ ಧನಂಜಯ, ಏನೋ ಯಾರೂ ಬಿಚ್ಚುವುದಿಲ್ಲವೇ. ಜೈ ವಾಸುದೇವ. ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದೆ ಸತ್ಯವಾಗಿದ್ದರೆ ನಾಳಿನ ಕುರುಕುಲ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆದರೂ ದುಶಾಸನರ ವಕ್ಷಸ್ಥಳವನ್ನು ಅವರ ರಾಜಕೀಯವನ್ನು ನನ್ನ ಹೆಣಗಾಲಿನಿಂದ ಮಾಡದೆ ನರಗ ಹೊಟ್ಟೆ ಭಯಂಕರವಾದ ನರಕವೇ ಪ್ರಾಪ್ತಿಯ ಕೃಷ್ಣ ಜಗದಿ ಅವಲಂಬಿತ ಭಯದು ಬಜಗಳು.